ಇಂದು ನಿಮಗೆ ಒಂದು ಬಹು ಅಂದದ ಗಿಡದ ಪರಿಚಯವನ್ನು ಮಾಡಿಕೊಡುತ್ತೇವೆ. ಇದು ಒಂದು ಬಹು ಅಂದವಾದ ಗಿಡ. ಇದಕ್ಕೆ ಸಿರಿಂಜ್ ಗಿಡ ಎಂದರೆ ಜೀಗಳಿ ಗಿಡ ಎಂದು ಕರೆಯುತ್ತಾರೆ. ಇದಕ್ಕೆ ಫೌಂಟೇನ್ ಟ್ರೀ, ಸ್ಕ್ವರ್ಟ್ಸ್ ಟ್ರೀ ಎಂದು ಕೂಡ ಹೆಸರಿದೆ. ಇದು ಆಫ್ರಿಕೆಯ ಅರಣ್ಯದಲ್ಲಿಯ ಗಿಡವು 2-3 ಅಂತಸ್ತುಗಳವರೆಗೆ ಬೆಳೆಯುವ ದೊಡ್ಡ ಮರದಂತಿದೆ. ಇದರ ಸಸ್ಯಶಾಸ್ತ್ರದಲ್ಲಿ ಹೆಸರು ಸ್ಪೊಥೋಡಿಯಾ ಕ್ಯಾಂಪೇನಿಲೆಟಾ. ಸ್ಪೊಥೋಡಿಯಾ ಎಂದರೆ ಬುಗುರೆ ಹಾಗೂ ಕ್ಯಾಂಪೋಲಿಲ್ಟಾ ಎಂದರೆ ಶಂಕುವಿನ ಆಕಾರದಂತೆ. ಇಲ್ಲಿ ನೀವು ಸಾಕಷ್ಟು ಹೂವಿನ ಗೊಂಚಲುಗಳನ್ನು ನೋಡುತ್ತಿರುವಿರಿ. ಇವು ಕೆಂಪು ಬಣ್ಣದ ಹೂವುಗಳು. ಸಾಕಷ್ಟು ಹಕ್ಕಿಗಳು ಈ ಗಿಡದ ಆಶ್ರಯಕ್ಕೆ ಬರುವವು. ಚಿತ್ರೆಗಳು ಬರುವವು, ಪಾತ್ರಗಿತ್ತಿಗಳು ಕೂಡ ಬರುವವು. ಇದಕ್ಕೆ ಚಿಮ್ಮುವ ಸ್ಕ್ವರ್ಟ್ ಟ್ರೀ ಎಂಬ ಹೆಸರು ಹೇಗೆ ಬಂತು ಎಂಬುದು ಬಹು ಮೋಜಿನ ಸಂಗತಿ. ನಮ್ಮ ಪರಿಸರದ ದಾರಿಗಳಲ್ಲಿ ಕೂಡ ಇಂತಹ ಗಿಡಗಳನ್ನು ನೀವು ನೋಡಿರಬಹುದು. ಈ ಹೂವಿನ ಗೊಂಚಲಿನ ಕೆಳಗೆ ಶಂಖದ ಆಕಾರದ ಹೂ ಮೊಗ್ಗೆಗಳಿವೆ. ಮೊಗ್ಗೆಗಳನ್ನು ಸ್ವಲ್ಪ ಚಿವುಟಿ ಕೆಳಗೆ ಒತ್ತಿದರೆ ಕಾರಂಜಿಯಂತೆ ನೀರು ಚಿಮ್ಮತೊಡಗುವುದು. ಆದ್ದರಿಂದ ಇದಕ್ಕೆ ಸ್ಕ್ವರ್ಟ್ ಟ್ರೀ ಇಲ್ಲವೇ ಫೌಂಟೇನ್ ಟ್ರೀ ಎಂದು ಕರೆಯಲಾಗಿದೆ. ಇದನ್ನು ಇನ್ನೊಮ್ಮೆ ನೋಡಿ. ಮಕ್ಕಳಿಗೆ ಇದು ಬಹು ಮೋಜಿನ ಆಟ. ಒತ್ತಿದಾಗ ಎಷ್ಟೊಂದು ನೀರು ಹೊರಗೆ ಬರುತ್ತದೆ. ಮಕ್ಕಳಿಗೆ ಇದು ಬಹು ಮೋಜಿನ ಆಟ. ಇದರ ಕ್ಲೋಸಪ್ ಅನ್ನು ನೀವು ನೋಡಬಹುದು. ಕಾರಂಜಿಯಂತೆ ನೇರವಾಗಿ ಪುಟಿಯುತ್ತಿರುತ್ತದೆ. ಮಕ್ಕಳಿಗೆ ಇದು ಬಹು ಹಿಡಿಸುವುದು.